ಆರ್ಯವೈಶ್ಯ ಮಹಾಸಭಾ ವತಿಯಿಂದ ಸಾಧನೆ ಮಾಡಿದ ಆರ್ಯವೈಶ್ಯ ಸಮುದಾಯದ ವ್ಯಕ್ತಿಗಳನ್ನು ಗುರುತಿಸಿ ಪ್ರತಿ ವರ್ಷ ನೀಡುವ ವಾಸವಿ ಎಕ್ಸಲೆನ್ಸ್ ಅವಾರ್ಡ್ ಕಾರ್ಯಕ್ರಮಕ್ಕೆ ದಿನಗಣನೆ ಪ್ರಾರಂಭವಾಗಿದೆ. ಮುಂದಿನ ತಿಂಗಳು ನಡೆಯಲಿರುವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಸಾಧಕರನ್ನ ಆಯ್ಕೆ ಮಾಡಲು ಇವತ್ತು ಜೂರಿ ಪ್ಯಾನೆಲ್ ಮೀಟಿಂಗ್ ನಡೆಸಲಾಯಿತು. ತುಮಕೂರು ಉಪಕುಲಪತಿಗಳಾದ ಪ್ರೊಫೆಸರ್ ವೆಂಕಟೇಶ್ವರಲು ನೇತೃತ್ವದಲ್ಲಿ ತೀರ್ಪುಗಾರರು ಅರ್ಜಿಗಳ ಪರಿಶೀಲನೆ ನಡೆಸಿದರು. ಕೃಷಿ, ವಾಣಿಜ್ಯ, ಕೈಗಾರಿಕೆ, ಸೇವೆ, ಕಲೆ ಹಾಗೂ ವಿದ್ಯಾಸಂಸ್ಥೆ ಸೇರಿದಂತೆ ಒಟ್ಟು 14 ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ನೀಡಲಾಗ್ತಾ ಇದ್ದು ಕರ್ನಾಟಕದಾದ್ಯಂತ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಆರ್ಯವೈಶ್ಯ ಮಹಾಸಭಾ ಅಧ್ಯಕ್ಷರಾದ ಆರ್ ಪಿ ರವಿಶಂಕರ್ ತಿಳಿಸಿದರು. ಕರ್ನಾಟಕ ಆರ್ಯವೈಶ್ಯ ಮಹಾಸಭೆಯಿಂದ 4 ವರ್ಷದ ವಾಸವಿ ಎಕ್ಸಲೆನ್ಸ್ ಅವಾರ್ಡ್ಸ್ ಕಾರ್ಯಕ್ರಮನ ನಾವು ಆರ್ಗನೈಸ್ ಮಾಡಿದ್ವಿ. ಈ ಪ್ರೋಗ್ರಾಮು ಸೆಪ್ಟೆಂಬರ್ 4 ತಾರೀಕು ಬೆಂಗಳೂರಿನ ಜ್ಞಾನಜ್ಯೋತಿ ಆಡಿಟೋರಿಯಂ. ಯೂಟ್ಯೂಬ್ ಚಾನೆಲ್ ಮಾಡಿ ಲಕ್ಷಗಟ್ಟಲೆ ಸಂಪಾದನೆ ಮಾಡಿದವ್ರ ಬಗ್ಗೆ ಕೇಳಿರ್ತೀನಿ. ನೀವು ಮಾಡಬೇಕಾ? ಯೂಟ್ಯೂಬ್ ಚಾನೆಲ್ ಮಾಡೋದು ಹೇಗೆ ಅಂತೇಳಿ ಡೀಟೇಲ್ ಆಗಿ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಇದು ಕಳೆದ ಒಂದು 25 ದಿನಗಳಿಂದ ಎಂಟೈರ್ ಸ್ಟೇಟಲ್ಲಿ ನಾವು ಅಪ್ಲಿಕೇಶನ್ ಕಾನ್ಫರ್ಮ್ ಮಾಡಿದ್ವಿ. 14 ಕ್ಯಾಟಗರಿಗಳಿದ್ದಾವೆ. 14 ಕ್ಯಾಟಗರಿ ಪ್ಲಸ್ ಒಂದು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತೇಳಿ ಅದಕ್ಕೆ ಅಪ್ಲಿಕೇಶನ್ಸ್ ಎಲ್ಲ ಅದು ನಾಮಿನೇಟ್ ಮಾಡ್ತೀವಿ. ಅದನ್ನು ಈ 14 ಕ್ಯಾಟಗರೀಸಲ್ಲಿ ಅಂದರೆ ಎಲ್ಲ ಎಲ್ಲ ಸೇರುತ್ತೆ. ಇದರೊಳಗೆ ಎಲ್ಡರ್ಸು, ಯಂಗರ್ಸು, ಯೂತ್ಸು. ಕಾರ್ಯಕ್ರಮ ವಾಸವಿ ಎಕ್ಸಲೆನ್ಸ್ ಅವಾರ್ಡ್ 2022. ಇದು ನನ್ನ 4 ವರ್ಷ. ಇದು 2017 ಸ್ಟಾರ್ಟ್ ಆಗಿತ್ತು. ಶ್ರೀಯುತ ಆರ್ ಪಿ ರವಿಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ಅವರು ಮನಸ್ಸಲ್ಲಿ ಒಂದು ಉದ್ಭವಿಸಿದ ಒಂದು ಕಾರ್ಯಕ್ರಮ ಇದು. 2017 ಪ್ರಥಮ ಬಾರಿ ಸ್ಟಾರ್ಟ್ ಆಗಿದಾಗ 14 ಕ್ಯಾಟಗರೀಸ್ನಲ್ಲಿ ನಾವು ಬೇರೆ ಬೇರೆ ಸಾಧಕರಿಗೆ ಈ ಅವಾರ್ಡ್ ಕೊಡಬೇಕಂತೇಳಿ ಹೆಚ್ಚಿದಾಗ 300 ಹೆಚ್ಚು ಅಪ್ಲಿಕೇಶನ್ಸು ಆ ಟೈಮ್ ಬಂದಿತ್ತು. 300 ಅಪ್ಲಿಕೇಶನ್ಸು ನಮಗೆ ಭಾಳ ಕಷ್ಟ ಆಗ್ತಿತ್ತು. ಯಾವ ರೀತಿ ನಾವು ಇವ್ರಿಗೆ ಕ್ಲಾಸಿಫೈ ಮಾಡಬೇಕು, ಯಾವ ರೀತಿ ಸೆಲೆಕ್ಟ್ ಮಾಡಬೇಕು. ಅವ್ರದ್ದೇ ಆದಂಥ ಒಂದು ಸಾಧನೆ ಮಾಡಿದರು. ಅದೇ ರೀತಿ ನಾವು 18-19 ಕೋವಿಡ್ ಬಂದಾಗ 2 ನಾವು ಈ ಅವಾರ್ಡ್ ಕೊಡೋಕ್ಕಾಗಿರಲಿಲ್ಲ. ಇದು 4th. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಯೂಟ್ಯೂಬ್ ಚಾನೆಲ್ ಮಾಡಿ ಲಕ್ಷಗಟ್ಟಲೆ ಸಂಪಾದನೆ ಮಾಡಿದವ್ರ ಬಗ್ಗೆ ಕೇಳಿರ್ತೀನಿ. ನೀವು ಮಾಡಬೇಕಾ? ಯೂಟ್ಯೂಬ್ ಚಾನೆಲ್ ಮಾಡೋದು ಹೇಗೆ ಅಂತೇಳಿ ಡೀಟೇಲ್ ಆಗಿ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್.